ಕೆಲವು ಭಾಗಗಳಿಗೆ ನಾವು ರೇಖೆ ಶಕ್ತಿಗಳನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಬರ್ಕೊಟ್ಟು ನೀನು ಆರೋಗ್ಯವಾಗಿರುವಂತ ಬರ್ಕೊಟ್ಟಿದಾರೋ ಆಗ ನಮ್ಮಲ್ಲಿರುವಂತಹ ಡಾಕ್ಟರ್ ನಮ್ಮಲ್ಲಿರುವಂತಹ ನಿಜವಾದ ಶಕ್ತಿ ಅದಕ್ಕೆ ಸ್ಪಂದನೆ ಮಾಡುತ್ತೆ ಆಸ್ಪತ್ರೆಯಲ್ಲಿ ವಾಸಿ ಆಗದೆ ಇರುವಂತಹ ಕಾಯಿಲೆ ಯಾವ್ಯಾವ ಇರಬಹುದು ಅಂದ್ರೆ ಜಾಸ್ತಿ ಬರೋದು ಯಾವ ವಿಚಾರ ಕರೆಕ್ಟ್ ಆಗಿ ದಿನಕ್ಕೆ ಕ್ಲೀನ್ ಆಗಿ ಇಬ್ಬರು ತಗೊಂಡು ಮೂರ್ ತಿಂಗಳಲ್ಲಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯವಂತರನ್ನಾಗಿ ಅವ್ರ ಅಂದ್ರೆ ಅವ್ರ ಏನು ಸಮಸ್ಯೆಯಿಂದ ಬಂದಿರ್ತಾರೋ ಅದನ್ನ ಆರೋಗ್ಯವಂತರವಾಗಿ ಅನ್ನೋದಷ್ಟೇ ನನ್ನ ಕಾನ್ಸೆಪ್ಟ್ ಇದೆ ಸುಮಾರು ಇಷ್ಟು ವರ್ಷದ ಜರ್ನಿಲಿ ಎಷ್ಟು ಜನರಿಗೆ ನೀವು ಈ ತರ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾಡಿರ್ಬೋದು ಮೇಡಮ್ ಒಂದು ಲೇಡೀಸ್ಗೆ ಖಾಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಏಜ್ ಅಷ್ಟೇ ಒಂದೇ ಮಗು ಅವ್ರಿಗೆ ತುಂಬಾ ವೈಟ್ ಬ್ಲೀಡ್ ಆಗ್ತಾ ಇತ್ತು ಹೊಟ್ಟೆ ನೋವು ಅಂತ ಗರ್ಭಕೋಶನ ಬಿಟ್ಟಿದ್ರು ತಗೊಂಡ್ ಮೇಲೆ ಅವ್ರಿಗೆ ಅದೇ ತರ ಸಮಸ್ಯೆ ಆಗ್ತಾ ಇತ್ತು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದು ಈಗ ಸರಿ ಹೋಗಿದೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದ ನನಗೆ ಇನ್ನೊಂದು ಗೊತ್ತಾಯ್ತು ಅಂದ್ರೆ ಇಲ್ಲಿ ಸಮಸ್ಯೆಗಳಿದ್ದವ್ರು ಮಾತ್ರ ಬರಬೇಕು ಅಂತಿಲ್ಲ ಸಮಸ್ಯೆಗಳು ಇಲ್ಲದೆ ಇರೋರು ಕೂಡ ಏನಾದ್ರೂ ಸಮಸ್ಯೆಗಳು ಬರಬಾರದು ಅಂತ ಈ ರೇಖೆ ಹೀಲಿಂಗ್ ಅನ್ನ ಕಲ್ತ್ಕೊಳ್ಳೋದಕ್ಕೆ ಇನ್ನೊಂದು ಸುಮಾರು ಜನರಿಗೆ ಇರುತ್ತೆ ನಾನು ಯಶಸ್ವಿ ಪುರುಷ ಆಗ್ಬೇಕು ಯಶಸ್ವಿ ಮಹಿಳೆ ಆಗ್ಬೇಕು ಇಲ್ಲ ಕೀರ್ತಿಯನ್ನ ಪಡಿಬೇಕು ಜೊತೆಗೆ ನನ್ನ ಆರೋಗ್ಯ ವೃದ್ಧಿ ಇರಬೇಕು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರಬಾರದು ಅಂತೆಲ್ಲ ಸುಮಾರು ಜನ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ಈಗ ಬೆಳಿಗ್ಗೆ ಜಾಗಿಂಗ್ ಹೋಗೋದು ಅದ ಏನೇನೋ ಮಾಡ್ತಿರ್ತಾರೆ ವಾಕಿಂಗ್ ಹೋಗೋದು ಇಲ್ಲ ಜಿಮ್ ಹೋಗೋದು ಇಂತಹ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ ಸೊ ಇಂತಹದನ್ನೆಲ್ಲ ಬಿಟ್ಟು ನಮ್ಮ ಆರೋಗ್ಯ ವೃತ್ತಿಗೆ ಅಥವಾ ಯಶಸ್ಸಿಗೆ ಕೀರ್ತಿಗೆ ಸಮೋಹಿನಿ ಅನ್ನೋದು ಕೂಡ ಒಂದು ಪವರ್ ಆಗಿ ಕೆಲಸ ಮಾಡೋಕೆ ಸಾಧ್ಯತೆ ಅಥವಾ ಅದಕ್ಕೂ ಕೂಡ ರೇಖೆ ಕೀರ್ತಿಯ ಮತ್ತೊಂದು ಅನ್ನೋದಕ್ಕಿಂತ ಬೇರೆ ಬಿಟ್ಬಿಡಿ ಅಂತ ಹೇಳಕ್ ಆಗಲ್ಲ ಈಗ ವಾಕಿಂಗು ಏನ್ ಕೊಡ್ಬೇಕು ಅದರ ಕರ್ತವ್ಯವನ್ನ ಅದು ಮಾಡುತ್ತೆ ಈಗ ಧ್ಯಾನ ಅದು ನಮ್ಮ ದೇಹಕ್ಕೆ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಅದರ ಕರ್ತವ್ಯವನ್ನ ಅದು ಮಾಡುತ್ತೆ ರೇಖಿ ಮತ್ತು ಹಿಪ್ನೋಟೈಸ್ ಅಂದ್ರೆ ಏನು ಅಂತಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಹ ಶಕ್ತಿಗಳನ್ನ

ನಿಜವಾದ ಶಕ್ತಿ ಅದಕ್ಕೆ ಸ್ಪಂದನೆ ಮಾಡುತ್ತೆ ಸ್ಪಂದಸಿ ಏನ್ ಮಾಡುತ್ತೆ ಆ ಒಂದು ಶುಗರ್ ಸಮಸ್ಯೆನ ದಿನದಿಂದ ದಿನಕ್ಕೆ ಬರ್ತಾ 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 ಟ್ಯಾಬ್ಲೆಟ್ ಇಲ್ದೆನೆ ನಿಮ್ಮ ಶುಗರ್ ಮೇಂಟೇನನ್ನ ನೀವು ಶುಗರ್ ಲೆವೆಲ್ ಅನ್ನ ಯಾವ ರೀತಿ ಮೇಂಟೇನ್ ಮಾಡ್ಬೇಕು ಅನ್ನೋದು ನಿಮ್ಮ ದೇಹದ ಅಂಗಾಂಗಗಳು ಕರೆಕ್ಟಾಗಿ ಫ್ಯಾಂಕ್ರಿಯಾ ಕರೆಕ್ಟಾಗಿ ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಏನು ಅನ್ನೋದು ದೈಹಿಕವಾಗಿ ಆರೋಗ್ಯ ಶಕ್ತಿ ಇಲ್ಲ ಅದು ಇಂಪ್ರೂವ್ಮೆಂಟ್ ಆಗಕ್ಕೆ ಶುರು ಮಾಡ್ತಾ ಇರುತ್ತೆ ಅದು ಕೂಡ ಆಗುತ್ತೆ ಖಂಡಿತ ಸರ್ ಆತರ ಆಗುತ್ತೆ ಆದ್ರಿಂದ ಇಲ್ಲಿ ಏನು ಅಂತಂದ್ರೆ ಯಾವುದೇ ಕಾಯಿಲೆ ಇರಲಿ ಯಾವುದೇ ಸಮಸ್ಯೆ ಇರಲಿ ಪೂರ್ವ ಜನ್ಮ ಪ್ರೇತಾತ್ಮ ನೆಗೆಟಿವ್ ಎನರ್ಜಿ ಏನೇ ಇರಲಿ ರೇಖೆ ಮತ್ತು ಹಿಪ್ನೋಟಸನ್ನು ಮಾಡಿಕೊಳ್ಳೋದ್ರಿಂದ ಸಂಪೂರ್ಣವಾಗಿ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಓಕೆ ಈಗ ಸುಮಾರು ಜನ ಗುರುಜಿಗಳು ಈ ಈ ವಿಭಾಗದಲ್ಲಿ ಕೆಲಸ ಮಾಡೋರನ್ನು ನಾನು ಈ ಹಿಂದೆ ಭೇಟಿಯಾದಾಗ ಅವರು ಮಂಗಳೂರು ಅಂಥ ಸಿಟಿಗಳಲ್ಲಿ ಅಥವಾ ಈ ಈ ಕಡೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಅವರ ಒಂದು ಶಿಬಿರಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡೋದನ್ನು ನಾನು ನೋಡಿದ್ದೆ ಮತ್ತು ಅವರು ಯಾವಾಗಲೂ ಕೂಡ ಮಾಡ್ತಿರ್ತಾರೆ ನಿಮ್ಮ ತರುವಾಯ ಕೇಳೋದು ನಾನು ನೀವು ಕೂಡ ಅಂತಹ ಬೇರೆ ಬೇರೆ ಊರುಗಳಿಗೆ ಹೋಗಿ ಶಿಬಿರಗಳನ್ನು ಮಾಡೋದು ಅಥವಾ ನಿಮ್ಮ ಸಂಸ್ಥೆಯ ಕೆಲಸಗಳನ್ನು ಬೇರೆ ಊರುಗಳಲ್ಲಿ ಪ್ರಚುರಪಡಿಸೋದು ಈ ಥರ ಏನಾದರೂ ಮಾಡ್ತಾ ಇರ್ತೀರಾ ಮಾಡ್ತಾ ಇದ್ದರೆ ಯಾವ ಸಮಯದಲ್ಲೆಲ್ಲ ನೀವು ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ನಿಮ್ಮನ್ನು ಭೇಟಿ ಆಗೋಕೆ ಒಂದು ಅವಕಾಶ ಸಿಗುತ್ತೆ ಅಂತ ಇದನ್ನ ಕೇಳ್ತಾ ಇದ್ದೀನಿ ಇಲ್ಲ ಸರ್ ನಾನು ಆತರ ನಮ್ಗೆ ಆತರ ಐಡಿಯಾ ಇಲ್ಲ ಇವಾಗ ಇದೇನಾಗುತ್ತೆ ಅಂದ್ರೆ ಈಗ ನಾವು ನೂರ್ ಮಕ್ಕಳನ್ನ ನೋಡಕ್ ಹೋದ್ರೆ ನಾವು ಒಂದು ಮಗು ಎರಡು ಮಗುಗೆ ನಾವು ಕೇರ್ ತಗೊಳಕ್ ಆಗಲ್ಲ ನಂದು ಸೆಂಟರ್ ಏನಿದೆ ಅಂತಂದ್ರೆ ಕರೆಕ್ಟ್ ಆಗಿ ದಿನಕ್ಕೆ ಕ್ಲೀನ್ ಆಗಿ ಇಬ್ಬರನ್ನ ತಗೊಂಡು ಮೂರ್ ತಿಂಗಳಲ್ಲಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಂದ್ರೆ ಅವ್ರ ಏನೋ ಸಮಸ್ಯೆಯಿಂದ ಬಂದಿರ್ತಾರೋ ಅದನ್ನ ಆರೋಗ್ಯವಂತರವಾಗಿ ಮಾಡ್ಬೇಕನ್ನೋದಷ್ಟೇ ನನ್ನ ಕಾನ್ಸೆಪ್ಟ್ ಇದೆ ಯಾಕೆ ಅಂತಂದ್ರೆ ರೇಖೆ ಕ್ಲಾಸ್ಗಳನ್ನ ಮಾಡಿ ಹಲವಾರು ಜನರನ್ನ ಕೂಡ್ಸ್ಕೊಂಡು ರೇಖೆ ಕ್ಲಾಸ್ ಅಲ್ಲಿ ರೇಖೆಗಳು ಕಲ್ತ್ಕೊಂಡು ಈಗ ಗುರುಜಿಗಳು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಪಾಪ ಗುರುಜಿಗಳ ಬಗ್ಗೆ ಇಲ್ಲಿ ಯಾವ್ದೇ ಗುರುಗಳ ಇರಬಹುದು ಹೇಳ್ಕೊಡ್ತಾರೆ ಆದ್ರೆ ರೇಖೆ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡೋಗಿ ಮನೇಲಿ ಅವ್ರು ರೇಖೆ ಮಾಡ್ಕೊಳೋದಕ್ಕೂ ನನಗೆ ಸಮಸ್ಯೆ ಇದೆ ನಂಗೆಲ್ಲ ಆಗ್ತಾ ಇಲ್ಲ ನನಗೆ ಸಮಸ್ಯೆ ಇದೆ ನಾನು ಇದರಿಂದ ಹೊರಗಡೆ ಬರಲೇಬೇಕು ಅಂತ ನಮ್ಮತ್ರ ಬಂದಾಗ ನಾವು ಹೇಳ್ಕೊಡೋ ರೇಖೆಗೂ ತುಂಬಾ ಡಿಫರೆನ್ಸ್ ಇರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಗೆ ಸಮಸ್ಯೆಯಿಂದ ಹೊರಗಡೆ ಬರಲೇಬೇಕು ಅಂತ ಬಂದಾಗ ನಾವೇನ್ ಮಾಡಿರ್ತೀವಿ ಹಲದ ಹಲವಾರು ತರದ ನಾವು ಇನ್ಕ್ಲೂಡ್ ಮಾಡ್ತೀವಿ ಇಲ್ಲಿ ಫಸ್ಟ್ ನಾವು ಒಂಥರ ಹಿಪ್ನೋಟೈಸ್ ಮಾಡಿರ್ತೀವಿ ಅದಾಗಿಲ್ವಾ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಮೂರು ತಿಂಗಳು ಪಿರಮಿಡ್ ಹಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ ರೇಖಿ ಹೇಳ್ಕೊಟ್ಟಿರ್ತೀವಿ ಇದು ಒಂದು ಟೈಮ್ ಅಲ್ಲಿ ಒಂದು ಒಬ್ಬರ ಕೇರ್ ತಗೊಂಡ್ ಒನ್ ಟೈಮ್ ಅಲ್ಲಿ ಮಾಡಿದಾಗ ಅವರು ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬಂದೇ ಬರ್ತಾರೆ ಅದೇ ವ್ಯಕ್ತಿಗೆ ನಾನು ಹತ್ತಾರು ಜನ ಸೇರಿಸ್ಕೊಂಡು ಹೋಗಿ ಅಂದಾಗ ಕುತ್ಕೊಂಡಿ ಅವರು ಇಷ್ಟ ಕೇರ್ ತಗೊಂಡ್ ಮಾಡ್ಕೊಳಕ್ ಆಗೋದಿಲ್ಲ ನಾವು ಬಗ್ಗೆ ಅಷ್ಟ್ ಕೇರ್ ತಗೊಂಡ್ ಮಾಡಕ್ ಆಗೋದಿಲ್ಲ ನಿಜ ನಿಜ ಸೊ ನಮಗಂತೂ ಬಹಳ ಖುಷಿ ಆಯ್ತು ನಾವ್ ಇವತ್ ಇಲ್ಲಿಗೆ ಬಂದಿದ್ದಕ್ಕೆ ಆಮೇಲೆ ಇನ್ನೊಂದು ವಿಚಾರವನ್ನ ಕೇಳ್ಬೇಕು ಆಸ್ಪತ್ರೆಯಲ್ಲಿ ವಾಸಿ ಆಗದೆ ಇರುವಂತ ಕಾಯಿಲೆ ಅಂತ ನಿಮ್ಮ ಒಂದು ಇದ್ರಲ್ಲಿ ಹಾಕಿದೀರಾ ನೀವು ಸೊ ಆಸ್ಪತ್ರೆಯಲ್ಲಿ ವಾಸಿ ಆಗದೆ ಇರುವಂತ ಕಾಯಿಲೆ ಯಾವ್ಯಾವ್ದು ಇರಬಹುದು ಮೇಡಮ್ ಅಂದ್ರೆ ಜಾಸ್ತಿ ಬರೋದ್ ಯಾವ ವಿಚಾರಕ್ಕೆ ನಿಮ್ಮ ಒಂದು ಸುಮಾರು ಇರುತ್ತೆ ಸರ್ ಈಗ ನೋಡಿ ಈಗ ಒಂದು ಕಿಡ್ನಿ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ ಈಗ ಕಿಡ್ನಿ ಪ್ರಾಬ್ಲಮ್ ಅನ್ನ ಈಗ ನಾವು ಒಂದು ತಿಂಗಳು ಎರಡು ತಿಂಗಳು ಈಗ ನಾವು ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ವಿ ನಿಮಗೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಿಮ್ಗೆ ಕಿಡ್ನಿ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಅಂತ ಅಂದಾಗ ನೀವು ಅದು ಬೇರೆ ಥರ ಯೋಚನೆ ಮಾಡಬೇಕು ಇಲ್ಲ ನನಗೆ ಈ ಸಮಸ್ಯೆ ಪೂರ್ವ ಜನ್ಮದಿಂದ ಬಂದಿದೆ ಇಲ್ಲ ಯಾವುದಾದ್ರೂ ಕಿಡ್ನಿ ಆಗಿ ಸತ್ತಿರುವಂತಹ ಯಾವುದೋ ಒಂದು ಪ್ರೇತಾತ್ಮ ನಮ್ಮಲ್ಲಿದೆ ಇಲ್ಲಿ ಪ್ರೇತಾತ್ಮ ಅಂದರೆ ಇಲ್ಲಿ ನಾನು ಸುಮಾರು ಕಡೆ ಹೇಳ್ತಾ ಇದ್ದೀನಿ ಫಿಲಮಲ್ಲಿ ತೋರಿಸೋ ಥರ ಬಿಳಿ ಸೀರೆ ಉಟ್ಕೊಂಡು ಬಿಳಿ ಜಾಕೆಟ್ ಹಾಕೊಂಡು ಕೂದಲು ಬಿಟ್ಕೊಂಡಲ್ಲ ಒಂದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಬಂದು ಕನೆಕ್ಟ್ ಆಗಿ ಅದು ಯಾವ ರೀತಿ ಸತ್ತಿದೆಯೋ ಅಥವಾ ಅದು ಯಾವ ರೀತಿ ಅನುಭವಗಳಿದೆಯೋ ಆ ಅನುಭವಗಳನ್ನು ಈ ಸಬ್ ಮೈಂಡ್ ಅಬ್ಸರ್ವ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋದು ಆತರ ಏನಾದ್ರು ಆಗಿದ್ಯಾ ಇಲ್ಲ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಆಗಿ ಅವ್ರ ಅಂಗಾಂಗಗಳನ್ನ ಹಾಳು ಮಾಡ್ತಾ ಇದಾರ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಕಾಯಿಲೆ ಒಂದು ತಿಂಗಳು ಎರಡು ತಿಂಗಳು ನಿರಂತರವಾಗಿ ನಾವು ಟ್ರೀಟ್ಮೆಂಟ್ ಅನ್ನ ತಗೊಂಡಾಗ ಕ್ಲಿಯರ್ ಆಗಿಲ್ಲ ಅಂತ ಅಂದಾಗ ನಾವು ಅದನ್ನ ಬೇರೆ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ ಈಗ ನೋಡಿ ಎಷ್ಟೋ ಜನ ಇಲ್ಲೇ ನಾವು ನಮ್ಮ ಹೊಸಕೋಟೆಲ್ಲೇ ಹೇಳ್ತಾ ಇದೀವಿ ಒಂದು ಲೇಡೀಸ್ಗೆ ಖಾಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಏಜ್ ಅಷ್ಟೇ ಒಂದೇ ಮಗು ಅವ್ರಿಗೆ ತುಂಬಾ ವೈಟ್ ಬ್ಲೀಡ್ ಆಗ್ತಾ ಇತ್ತು ಹೊಟ್ಟೆ ನೋವು ಅಂತ ಗರ್ಭಕೋಶನೇ ತೆಗೆದು ಬಿಟ್ಟಿದ್ರು ತೆಗೆದ್ಮೇಲೆ ಅವ್ರಿಗೆ ಅದೇ ತರ ಸಮಸ್ಯೆ ಆಗ್ತಾ ಇತ್ತು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದು ಈಗ ಸರಿ ಹೋಗಿದೆ ಅಂದ್ರೆ ಇಲ್ಲಿ ನಾವ್ ಯೋಚನೆ ಮಾಡ್ಬೇಕಾಗುತ್ತೆ ಯಾವಾಗ ಒಂದು ತಿಂಗಳು ಎರಡು ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ತಾ ಇಲ್ವೋ ಅದು ಬೇರೆ ಇನ್ಯಾವದಕ್ಕೂ ಕನೆಕ್ಟ್ ಆಗಿದೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ನಾವಿಲ್ಲಿ ಚಾಲೆಂಜ್ ಕಟ್ಟೋದು ಮೂರ್ ತಿಂಗಳಲ್ಲಿ ಯಾವುದೇ ಒಂದು ಅಲ್ಲಿ ದೀರ್ಘವಾಗಿ ವಾಸಿ ಆಗದಿರೋ ಕಾಯಿಲೆಗಳಿಗೆ ತ್ರೀ ಮಂತ್ಸ್ ಅಲ್ಲಿ ರಿಸಲ್ಟ್ ಇರುತ್ತೆ ಆದ್ರೆ ಸುಮ್ ಸುಮ್ನೆ ರಿಸಲ್ಟ್ ಇರೋದಿಲ್ಲ ನಾವ್ ಹೇಳೋ ತರ ಫಾಲೋ ಮಾಡಿದ್ರೆ ಮಾತ್ರ ಮಾತ್ರ ಇರುತ್ತೆ ನಾವ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅವ್ರ ಏನ್ ಮಾಡ್ತಾ ಇದ್ರೆ ಏನಿಲ್ಲ ಅದು ನೋಡ್ತೀವಿ ಅವ್ರ ಏನಾದ್ರು ಫಾಲೋ ಮಾಡಿಲ್ಲ ಅಂದಾಗ ತ್ರೀ ಮಸಲ್ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ ನಾವು ಏನು ರೇಖಿ ಹೇಳ್ಕೊಟ್ಟಿರ್ತೀವಿ ನಾವು ಏನು ಹಿಪ್ನೋಟೈಸನ್ನ ಹೇಳ್ಕೊಟ್ಟಿರ್ತೀವಿ ಅದರ ಪ್ರಕಾರವಾಗಿ ಮಾಡಿದ್ರೆ ಮಾತ್ರ ಮೂರು ತಿಂಗಳಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ರಿಸಲ್ಟ್ ಅಂತ ನಾವೊಂದು ತಂದು ಕೊಡ್ತೀವಿ ಅದು ಗ್ಯಾರಂಟಿ ಅಂತ ಸುಮಾರು ಇಷ್ಟು ವರ್ಷದ ಜರ್ನಿಲಿ ಎಷ್ಟು ಜನರಿಗೆ ನೀವು ಈ ತರ ಒಂದು ಸಮಸ್ಯೆಗಳಿ ಪರಿಹಾರ ಮಾಡಿರ್ಬಹುದು ಮೇಡಂ ಎಷ್ಟು ಜನರನ್ನು ನೀವು ಕನ್ಸಲ್ಟ್ ಮಾಡಿರಬಹುದು ಸರ್ ನಾವು ಆತರ ತರ ಲೆಕ್ಕ ಹೇಳಕ್ ಆಗೋದಿಲ್ಲ ನೂರಕ್ಕೆ ತೊಂಬತ್ತೈದು ಜನಕ್ಕಂತೂ ಮಾಡ್ತೀವಿ ಇನ್ನ ಐದು ಜನ ಆಗೋದಿಲ್ಲ ನಾಯ ಎಷ್ಟು ಜನರು ಭೇಟಿ ಆಗಿರಬಹುದು ಸರ್ ನಾನು ಲೆಕ್ಕ ದಿನಕ್ಕಿಬ್ಬರಿಗೆ ಸರ್ ಎಷ್ಟೇ ಜನ ದಿನಕ್ಕಿಬ್ಬರಿಗೆ ಒಂದೊಂದು ಒಂದೊಂದ್ ಸಲ ಅಂತೂ ದಿನಕ್ಕೆ ಒಬ್ಬರಿಗೆ ತಗೊಳ್ತೀವಿ ತುಂಬಾ ಇದ್ರೆ ನಾವಿಲ್ಲಿ ಹೇಳ್ತಿವಲ್ಲ ಜನನೇ ಜಾಸ್ತಿ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಅದ್ರಲ್ಲೂ ಕನ್ಸಲ್ಟೇಷನ್ ಮಾಡಿದಾಗ ತುಂಬಾ ಯಾರಿಗೆ ಇಂಪಾರ್ಟೆಂಟ್ ಇದೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ನಮ್ಮ ಆಫೀಸ್ ಯಾವತ್ತೂ ಲೀವ್ ಇರೋದಿಲ್ಲ ಎಂತ ಹಬ್ಬದೂ ಲೀವ್ ಇರೋದಿಲ್ಲ ಎಂತ ಸಂಡೇನೂ ಲೀವ್ ಇರೋದಿಲ್ಲ ನಾವೇನಾದ್ರೂ ಹೊರಗಡೆ ಪೇಶೆಂಟ್ ನೋಡಕ್ಕೆ ಹೋದಾಗ ಮಾತ್ರ ಲೀವ್ ಇರುತ್ತೆ ಅಷ್ಟೇ ಓಕೆ ಓಕೆ ಸೂಪರ್ ಮೇಡಮ್ ಸೊ ನಾವಿವತ್ತು ಈ ಒಂದು ಹೊಸಕೋಟೆ ಟೌನ್ಗೆ ಬಂದಾಗ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಇಲ್ಲಿ ಬರುವಾಗ ಸುಮಾರು ವಿಚಾರಗಳನ್ನ ನಮಗ್ ನಾವೇ ಮಾತಾಡ್ಕೊಂಡು ಬಂದ್ವಿ ಅಂದ್ರೆ ಹೆಂಗಿರ್ಬಹುದು ಹೆಂಗಿರುತ್ತೆ ಈಗ ಸುಮಾರು ಜನ ಇದನ್ನ ಬಿಲೀವ್ ಮಾಡಲ್ಲ ಅಂತಾನೆ ಹೇಳ್ತಾರೆ ಅಂಥದ್ರಲ್ಲೂ ಒಬ್ರು ಮಹಿಳೆಯಾಗಿ ಇಂತ ಸಾಕಷ್ಟು ಜನರಿಗೆ ಅಂದ್ರೆ ನೋವಲ್ಲಿರೋರಿಗೆ ಅಥವಾ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನೀವು ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಮುಂದಾಗಿದ್ದೀರಾ ಕಳೆದ ಸಾಕಷ್ಟು ವರ್ಷಗಳಿಂದ ಒಂದು ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ನಡ್ಸ್ಕೊಂಡು ಬರ್ತಾ ಇದ್ದೀರಾ ನನಗೆ ನಮ್ಮ ವೀಕ್ಷಕರೇ ಒಂದು ಅವಕಾಶವನ್ನ ಕೂಡ ಮಾಡ್ಕೊಟ್ಟಿದಿರಾ ಸೊ ತೋರಿಸೋದು ಮಾತ್ರ ನಮ್ಮ ಜವಾಬ್ದಾರಿ ಸೊ ಅದು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕೊಡೋದು ನಿಮ್ ಜವಾಬ್ದಾರಿ ಸೊ ಇದು ಸರಿನಾ ತಪ್ಪಾ ಅಥವಾ ನಂಗೆ ಇದು ಬೇಕಾ ಬೇಡವಾ ಅಂತೆಲ್ಲ ತೀರ್ಮಾನ ಬರೋದು ಜನತೆಗೆ ಸೊ ಇಲ್ಲಿ ಪಾಸಿಟಿವ್ ಹೇಳೋದು ನಮ್ ಕೆಲಸವನ್ನ ನಾವ್ ಮಾಡ್ಬೇಕು ಸೊ ಒಂದಿಷ್ಟು ಜನರಿಗೆ ಇದರಿಂದ ಸಹಾಯ ಆದ್ರೆ ನಮ್ ಕೆಲಸ ಸಾರ್ಥಕತೆಯನ್ನ ಪಡ್ಕೊಳುತ್ತೆ ಸೊ ಇಷ್ಟನ್ನ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವ್ ನಮ್ ಜೊತೆ ಭಾಗಿಯಾಗಿದ್ದೀರಾ ಸೊ ಸುಮಾರು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡೆ ಅಹ್ ತುಂಬಾ ಖುಷಿ ಆಯ್ತು ಕೂಡ ಒಬ್ಬರು ಮಹಿಳೆಯಾಗಿ ಈ ಒಂದು ಫೀಲ್ಡ್ ಅಲ್ಲಿ ಮುಂದೆ ಬರ್ತಾ ಇರೋದು ನನಗಂತೂ ಖುಷಿ ಆಗುತ್ತೆ ಯಾಕಂದ್ರೆ ನಾನೆಲ್ಲಾ ಗುರುಜಿಗಳನ್ನೇ ಭೇಟಿ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು ಸೊ ಅಂತದ್ರ ಮಧ್ಯದಲ್ಲಿ ನೀವು ನಮಗೆ ಸಿಕ್ಕಿದಿರಾ ಇಲ್ಲಿ ಸುಮಾರು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದೀರ ಅನ್ನೋದು ಗೊತ್ತಾಯಿತು ನಮ್ಮ ವೀಕ್ಷಕರಿಗೂ ಇದು ಸದಾ ಹೆಲ್ಪ್ಫುಲ್ ಆಗುತ್ತೆ ಲೈಫ್ ಟೈಮ್ ಈ ಕಂಟೆಂಟ್ ನಮ್ಮ ವಾಹಿನಿಯಲ್ಲಿ ಇರುತ್ತೆ ಯಾರು ಯಾವಾಗ ಬೇಕಾದ್ರೂ ನಮ್ಮ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲೂ ಇದನ್ನ ಪ್ಲೇ ಮಾಡ್ತೀವಿ ಯಾರು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಅದು ನಾಳೆನೇ ಆಗ್ಬೇಕು ಅಂತಿಲ್ಲ ನೆಕ್ಸ್ಟ್ ಇಯರ್ ಆದ್ರೂ ಪರವಾಗಿಲ್ಲ ಅದನ್ನ ನೋಡಿಕೊಂಡು ಬಂದ್ರೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಅವರಿಗೆ ಸರಿಯಾದಂಥ ಟ್ರೀಟ್ಮೆಂಟನ್ನು ನೀವು ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನೀವು ಭಾಗಿಯಾಗಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ನಿಮಗೂ ನಮಸ್ಕಾರಗಳು ಮತ್ತು ವೀಕ್ಷಕರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನು ಬಿಟ್ಟು ಯಾರಿಗಾದರೂ ನೋವಿದ್ರೆ ನಿಮ್ಮ ಜೀವನ ನಲುವಿನತ್ತ ಸಾಗಬೇಕು ಅನ್ನೋದು ಇದ್ರೆ ಅಥವಾ ನನಗೆ ಒಂದು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಬೇಕು ಅಥವಾ ಸೂಕ್ತವಾದ ವ್ಯಕ್ತಿಯಿಂದ ನಾನು ಮಾರ್ಗದರ್ಶನವನ್ನು ಪಡ್ಕೋಬೇಕು ಅನ್ನುವಂಥ ಮನೋಭಿಲಾಷೆ ಇದ್ದರೆ ಒಮ್ಮೆ ಇವರನ್ನ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿವುಡ್ ಹೆಗ್ಗದ್ದೆ ಸ್ಟುಡಿಯೋ